हेलो फ्रेंड्स, वेलकम बैक टू माय चैनल। ना निम्गे इवत्तु बेन्ने तुप्प एनु बळसदे चक्ली मुरुक माडोदु हेगे अंत तोर्सिकोड्ता इदीनि। बन्नि नु माडोदु हेगे अंत नोडोण। नोडि इदरल्लि नानु 1 कप् अक्कि हिट्टन्नु तगोंडिदीनि, हागू इदरल्ले अर्ध कप् आगुत्ते, अर्ध कप् आगोष्टु हुरिगड्ले हिट्टन्नु तगोंडिदीनि। हागे इदरल्ले काल् कप् आगुत्ते अदष्टन्नु मैदा हिट्टन्नु तगोंडिदीनि। ಹಾಗೆ ಅದಕ್ಕೆ ಬೇಕಾಗುವಷ್ಟು ಉಪ್ಪು ಹಾಕ್ತಾ ಇದ್ದೀನಿ। ಹಾಗೆ ಸ್ವಲ್ಪ ಇಂಗು ಕೂಡ ಹಾಕ್ತಾ ಇದ್ದೀನಿ। ಹಾಗೆ ಅದಕ್ಕೆ ನಾನು 1 ಸ್ಪೂನ್ ಎಳ್ಳು ಹಾಕ್ತಾ ಇದ್ದೀನಿ, ಕರಿ ಎಳ್ಳು। ನೀವು ಬಿಳಿ ಎಳ್ಳು ಕೂಡ ಅನ್ನಾದರೂ ಹಾಕೋಬಹುದು। ಹಾಗೂ ಇದಕ್ಕೆ 1 ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ। ನೀವು ಖಾರ ಬೇಕು ಅಂತಿದ್ದವರು ಖಾರದ ಪುಡಿ ಇನ್ನೂ ಬೇಕಾದ್ರೆ ಹಾಕೋಬಹುದು, ನಾನು ಖಾರ ಹಾಕ್ತಾ ಇಲ್ಲ। ಹಾಗೆ ಇದಕ್ಕೆ ನಾನು ಬಿಸಿ ಎಣ್ಣೆ ಮಾಡಿ ಸೇರಿಸ್ಕೊತಾ ಇದೀನಿ, ಬಿಸಿಯಾದಂತ ಎಣ್ಣೆ ನೋಡಿ। ಎಣ್ಣೆ ಬಿಸಿ ಇರೋದ್ರಿಂದ 1 ಸ್ಪೂನ್ ಸಹಾಯದಿಂದ ಸೇರಿಸ್ಕೊಳ್ಳೋಣ। ನೋಡ್ಕೊಳ್ಳೋಣ ಎಣ್ಣೆ ಇನ್ನೂ ಬೇಕಾಗತ್ತೆ ಹೇಗೆ ಅಂತ। ಇವಾಗ ನೋಡಿ ಕೈಯಲ್ಲಿ ಕಲಸ್ಕೊಳ್ಳೋಣ, ಇನ್ನೂ ಸ್ವಲ್ಪ ಎಣ್ಣೆ ಬೇಕಾಗತ್ತೆ। ಹಾಕೋತಾ ಇದ್ದೀನಿ, ಹಾಗೆ ಅದನ್ನು ಸ್ಪೂನಲ್ಲಿ ಕಲಸ್ಕೊಳ್ಳೋಣ। ತುಂಬ ಬಿಸಿ ಇರುತ್ತೆ, ಹುಷಾರಿಂದ ಕೈನಲ್ಲಿ ಮುಟ್ಟಬೇಕು। ಇನ್ನು ಸ್ವಲ್ಪ ಬೇಕಾಗತ್ತೆ, ನಾನು ಹಾಕೋಣ। ನೋಡಿ ಕೈಯಲ್ಲಿ ಕಲಸಿದ್ರೆ ಈ ಥರ ಆಗಬೇಕು, ಮುದ್ದೆ ಥರ ಹೀಗೆ ಬರಬೇಕು, ಅಷ್ಟು ಮಟ್ಟಿಗೆ ನಾವು ಎಣ್ಣೆ ಹಾಕಬೇಕಾಗತ್ತೆ ನೋಡಿ। ಹೀಗೆ ಇವಾಗ ಎಣ್ಣೆ ಸರಿ ಇದೆ, ಹೀಗೆ ಮಾಡಿ ನೋಡಿದಾಗ ಈ ಥರ ಬಂದರೆ ಎಣ್ಣೆ ಸರಿ ಇದೆ ಅಂತ। ಹಾಗೇ ಇವಾಗ ಇದಕ್ಕೆ ನೀರು ಹಾಕ್ಕೊಂಡು ಕಲಸ್ಕೊಳ್ಳೋಣ, ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೋಬೇಕು, ಇಲ್ಲ ಕ್ಲೀನಾಗಿ ಒಂದ್ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ। ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಸ್ಕೊಳ್ಳೋಣ, ಚಕ್ಲಿ ಹಿಟ್ಟು ಕಲಸ್ಕೊಂಡಿದ್ದಾಗಿದೆ। ಇವಾಗ ನಾನು ಚಕ್ಲಿ ಒತ್ತೊಳಿಗೆ ಎಣ್ಣೆ ಗ್ರೀಸ್ ಮಾಡಿಟ್ಕೊಂಡಿದ್ದೀನಿ, ಇವಾಗ ನಾವು ಇದಕ್ಕೆ ಹಾಕ್ಕೊಳ್ಳೋಣ। ಎಣ್ಣೆ ಕಾಯಿಸೋಕ್ಕಿಟ್ಟಿದ್ದೀನಿ, ಇವಾಗ ಇದು ಹಿಟ್ಟೇನು ಇಡಬೇಕಾಗಿದ್ದಿಲ್ಲ, ಯಾಕೆಂದರೆ ದಿಢೀರನ್ನು ಮಾಡ್ಕೊಳ್ಳೋದು। ಎಣ್ಣೆ ಕಾಯಕ್ಕಿಟ್ಕೊಂಡಿದ್ದೀನಿ, ಎಣ್ಣೆ ಕಾದಿದೆ, ಇವಾಗ ಹಾಕೋಣ। ಇದನ್ನು ಚಕ್ಲಿ ಆಕಾರಕ್ಕೆ ಬರಬೇಕು ಅಂತಿಲ್ಲ, ಯಾವ ಥರನಾದರೂ ನಾವು ಹೀಗೆ ಬಿಡ್ಬೋದು। ನೋಡಿ ಗರಿ ಗರಿಯಾದಂತಹ ಚಕ್ಲಿ ಮುರುಕು ರೆಡಿಯಾಗಿದೆ ನೋಡಿ, ನಿಮ್ಮ ಮೂರು ಕೂಡ ತೋರಿಸ್ತಾ ಇದ್ದೀನಿ। ನೀವು ಮನೇಲಿ ಮಾಡಿ ರುಚಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ತೋರಿ ನೋಡಿ। ತುಂಬ
ರೆಸಿಪಿಯಾಗಿ ಬಂದಿದೆ.